ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ 2019 ಸಾಲಿನ SSLC ಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವ ಕಾರ್ಯಾಗಾರದಲ್ಲಿ ಮುಂದುವರೆದ ವಿಚಾರವಾಗಿ ಕೆಲವೊಂದಿಷ್ಟು 3 ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಈ ಒಂದು ಕ್ಲಾಸಿಗೆ ಇವತ್ತು ಅಣಿಯಾಗೋಣ. ಆತ್ಮೀಯರೇ, ಈಗಾಗಲೇ ಈ ಒಂದು SSLC ಯ 2 ಅಂಕದ 1 ಅಂಕದ ಪ್ರಶ್ನೆಗಳನ್ನು 3 ಅಂಕದ ಪ್ರಶ್ನೆಗಳನ್ನು ಕೂಡ ಬಿಡಿಸುವ ಒಂದು ಪ್ರಾರಂಭವನ್ನು ಮಾಡಿದ್ದೇವೆ ನಾವಿಲ್ಲಿ. ಮುಂದಿರುವ ಭಾಗವಾಗಿ ಈ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಬಂದಿದ್ದಾವೆ ನೋಡ್ರಿ. SSLC ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದಾನೆ. ಇದರ ಸದುಪಯೋಗ ತಮ್ಮೆಲ್ಲರಿಗೂ ಆಗಲಿ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅದಕ್ಕಾಗಿ SSLC ಮಕ್ಕಳು ಈ ವಿಡಿಯೋಗಳನ್ನು ತಮ್ಮ ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಿರಿ, ಲೈಕ್ ಮಾಡಿಸ್ರಿ, ಹಾಗೂ ಅವ್ರಿಗೂ ಕೂಡ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು 3 ಅಂಕದ ಮುಂದುವರಿದ ಭಾಗದ ಪ್ರಶ್ನೆಯನ್ನು ಇಲ್ಲಿ ಗಮನಿಸೋಣ. ನೋಡ್ರಿ, ಸಮಾಂತರ ಶ್ರೇಣಿಯ ಕುರಿತಾಗಿರ್ತಕ್ಕಂಥ ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ. ಎಂಥ ಪ್ರಶ್ನೆ ಅಂತಂದ್ರೆ, ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ 7ನೇ ಪದ ಅದರ 2ನೇ ಪದದ 4ರಷ್ಟು ಐತಂತದು, ಹಾಗೂ ಶ್ರೇಣಿಯ 12ನೇ ಪದ 4ನೇ ಪದದ 3ರಷ್ಟಿದೆ, ಹಾಗೂ ಶ್ರೇಣಿಯ 12ನೇ ಪದ ಏನಿದೆ ರೀ 4ನೇ ಪದದ 3ರಷ್ಟಿದೆ. ಹಾಗಾದ್ರೆ ಆ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಯಾವುದು? 12ನೇ ಪದ ತನ್ನ 3ರಷ್ಟಕ್ಕಿಂತ 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗಾದ್ರೆ ಆ ಶ್ರೇಣಿಯನ್ನು ತಿಳಿಸ್ರಿ ಅಂತಕ್ಕಂಥ ಪ್ರಶ್ನೆ ಮಾಡಿದ್ದಾರೆ. ಆ ಒಂದು ಶ್ರೇಣಿಯನ್ನು ನಾವು ತಿಳಿಸ್ತಾ ಹೋಗಬೇಕು. ನೋಡ್ರಿ, ಸೊಲ್ಯೂಷನ್ ಈ ಒಂದು ಪ್ರಶ್ನೆ ನಾವು ಮೊದಲಿಗೆ ಪರಿಹಾರವನ್ನು ಗಮನಿಸ್ತಾ ಹೋದಾಗ ಪರಿಹಾರ ತೆಗೆದುಕೊಂಡ್ರೆ ಫಸ್ಟ್ ವಿಚಾರ ಮಾಡ್ರಿ ಏನಪ್ಪಾ ಅಂತಂತಂದ್ರೆ, ಅವ್ರು ಹೇಳ್ಯಾರ ಒಂದು ಸಮಾಂತರ ಶ್ರೇಣಿಯ 7ನೇ ಪದ ಮೊನ್ನೆಕ್ಕೆ 7ನೇ ಪದದ ಬಗ್ಗೆ ಹೇಳ್ಯಾರ, ಅದರ 2ನೇ ಪದದ 4ರಷ್ಟಿದೆ. ಅಂದ್ರೆ 7ನೇ ಪದ ಅಂದ್ರೆ A7, ಹೌದಾ? A7 7ನೇ ಪದ ಏನಿದೆ ಅದರ ಒಂದು ಅದರ ಅಂದ್ರೆ 7th ಟರ್ಮು 7ನೇ ಟರ್ಮು ಅದರ ಅದರ ಎಷ್ಟನೇ ಪದದ 4ರಷ್ಟಿದೆ? 2ನೇ ಪದದ 4ರಷ್ಟಿದೆ. ಎಷ್ಟನೇ ಪದ? 2ನೇ ಪದದ 4ರಷ್ಟಿದೆ, ಹೌದಾ? 2ನೇ ಟರ್ಮ್ 2ನೇ ಪದದ 4ರಷ್ಟಿದೆ, ಕರೆಕ್ಟಾ? ಎಸ್. A7 ನೋಡ್ರಿ, ಈಗ ಈ ಒಂದು ಶ್ರೇಣಿಯನ್ನು ಬರೀಬೇಕಾದ್ರೆ ಹೆಂಗ್ ಬರಿತೀವಿ? ಫಸ್ಟ್ ಟರ್ಮು ಎ, ಸೆಕೆಂಡ್ ಟರ್ಮು A+D, ಥರ್ಡ್ ಟರ್ಮ್ A+2D. A+ A, ನೆಕ್ಸ್ಟ್ A+D, ನೆಕ್ಸ್ಟ್ A+2D, A+3D ಈ ರೀತಿ ಬರಿತಾ ಹೋಗ್ತೀವಿ, ಹೌದಾ? ಹಾಗಾಗಿ ಇಲ್ಲಿ ಏನು ಬರ್ತಾ ಹೋಗ್ತದೆ ಅಂತಂತಂದ್ರೆ, ಈ ರೀತಿ ಬರಿತಾ ಹೋದಾಗ A7 ಅಂತಂದ್ರೆ A+6D, ಹೌದಾ? ನೋಡ್ರಿ, A+D, A+2D, A+3D, A+4D, A+5D, A+6D. ಅಂದ್ರೆ 7ನೇ ಪದ ಅಂದ್ರೆ A+6D ಆಗ್ತದೆ. 4 ಇದು T2 ಅಂತಂದ್ರೆ A+D ಆಗ್ತದೆ. 2ನೇ ಪದ A+D 2ನೇ ಪದ, ಕರೆಕ್ಟಾ? ಓದ್ತೆ, ಓಕೆ. ಇದನ್ನ ಏನ್ ಮಾಡ್ಬೇಕು ನಾವು? ಕ್ಯಾಲ್ಕುಲೇಟ್ ಮಾಡ್ತಾ ಬರ್ಬೇಕು. ನೋಡ್ರಿ, ಇದನ್ನ ಸಿಂಪ್ಲಿಫೈ ಮಾಡ್ತಾ ಬರ್ರಿ. A+6D ಆಸ್ ಯೂಶುವಲ್ ಇದನ್ನ, ಓಕೆ. ಇದು 4 × A 4A + 4 × D 4D, ಹೌದಾ? ಇಲ್ಲಿ 6D ಇದ್ದಲ್ಲೇ ಸಣ್ಣ ಅಕ್ಷರ ಇದ್ದಲ್ಲೇ ದೊಡ್ಡ ಅಕ್ಷರ ಕಳಿಸೋದಕ್ಕಿಂತ ದೊಡ್ಡ ಸಂಖ್ಯೆ ಮೊತ್ತ ಇದ್ದಲ್ಲೇ ಸಣ್ಣ ಮೊತ್ತವನ್ನು ಕಳಿಸಿದ್ರೆ ಏನಾಗ್ತದೆ? ನಮಗೆ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. 6D ಇದ್ದಲ್ಲೇ -4D ಕಳಿಸ್ಬಿಡ್ರಿ. 6D - 4D 4A - A ಅಂದ್ರೆ ಸಜಾತಿ ಅಕ್ಷರಗಳನ್ನು ಒಂದ್ ಕಡೆಗೆ ಕೂಡಿಸ್ರಿ. 6D - 4D ಅಂದ್ರೆ 2D = 4A - A ಅಂತಂದ್ರೆ 3A. ಇದು ಈಕ್ವೇಶನ್ 1 ಮಾಡ್ಕೊಡ್ರಿ. ಯಾವ್ದ್ರದ್ದು ಬಂತಿದ್ರು? 1ನೇ ಲೈನ್, ಒಂದು ಸಮಾಂತರ ಶ್ರೇಣಿಯ 7ನೇ ಪದ ಅದರ ಈ ಪದದ 4ರಷ್ಟಿದ್ರೆ, ಅದರ 2ನೇ ಪದದ 4ರಷ್ಟಿದ್ದರೆ ಅಂತಂದಾಗ 2D = 3A ಅಂತಕ್ಕಂಥದ್ದು ಬಂತು, ಹೌದಾ? ಎಸ್. ನೆಕ್ಸ್ಟ್ ಏನಂತಾರೆ ಅವರು? ಅದೇ ರೀತಿ 12ನೇ ಪದ 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಿಗೆ ಇದೆ. ಈಗ ನಾವು ನೋಡ್ಬೇಕು 12ನೇ ಪದದ ಬಗ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ನೋಡ್ರಿ, A12 ಅಂದ್ರೆ T12, 12ನೇ ಟರ್ಮು ಏನಿದೆ 3ರಷ್ಟಕ್ಕಿಂತ, ಅದ್ರ 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಿದೆ. 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಿದೆ, ಕರೆಕ್ಟಾ? ಹೌದಾ? ಎಸ್. ಈ A12 ಹೆಂಗ್ ಬರಿತೀವಿ? A+11D. 7 ಇದ್ದಾಗ 6D ಬಂತು, 12 ಇದ್ದಾಗ 11D ಬರ್ತದೆ. ಎಸ್. 3 × A4 ಅಂದ್ರೆ A+3D + 2, ಕರೆಕ್ಟ್? ಇದು ಕ್ಲಿಯರ್ ಆಯ್ತಾ? A+3D + 2, ಯಾಕಂದ್ರಿ 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚದ. 3 ಅಂದ್ರೆ ಇಂಟು ಮಾಡಿ 2 ಹೆಚ್ಚದ, +2, 2 ಹೆಚ್ಚಿಗೆ ಐತೆ. ಎಷ್ಟೈತದೋ 12ನೇ ಅಕ್ಷರ. A+11D = 3A
ಇಂಟು ದ ಬ್ರಾಕೆಟ್ ಎ ಪ್ಲಸ್ ತ್ರೀ ಡಿ ಯಾಕೆ ಹಾಕಿದ, ನಾಲ್ಕನೇ ಪದ ಅಂದ್ರೆ ತ್ರೀ ಡಿ ಬರ್ತದೆ ಪ್ಲಸ್ ಟು, ಹೌದಾ? ಸಿಂಪ್ಲಿಫೈ ಮಾಡ್ತಾ ಬರ್ರಿ, ಎ ಪ್ಲಸ್ ಲೆವೆನ್ ಡಿ ಇಸ್ ಈಕ್ವಲ್ ಟು ಎ ಪ್ಲಸ್ ಲೆವೆನ್ ಡಿ ಇಸ್ ಕೊಟ್ಟು ತ್ರೀ ಎ, ತ್ರೀ ಎ ಪ್ಲಸ್ ನೈನ್ ಡಿ, ನೈನ್ ಡಿ ಪ್ಲಸ್ ಟು. ಈಗ ಸಜಾತಿ ಅಕ್ಷರ ಒಂದ್ ಕಡೆ ಬಿಜಾತಿ ಅಕ್ಷರ ಒಂದ್ ಕಡೆ ಸೇರಿಸ್ರಿ, ಏನಾಗ್ತದೆ? ಲೆವೆನ್ ಡಿ ಮೈನಸ್ ನೈನ್ ಡಿ, ತ್ರೀ ಎ ಮೈನಸ್ ಎ ಪ್ಲಸ್ ಟು, ಹೌದಾ? ಲೆವೆನ್ ಡಿ ಮೈನಸ್ ನೈನ್ ಡಿ ಅಂತಂದ್ರೆ ಟೂ ಡಿ ಇಸ್ ಈಕ್ವಲ್ ಟು ಟೂ ಎ ಪ್ಲಸ್ ಟು, ಹೌದಾ? ಟೂ ಎ ಪ್ಲಸ್ ಟು ಅಂತಕ್ಕಂಥದ್ದು ಬಂತು. ಇಲ್ಲಿ ನೋಡ್ರಿ, ನಮಗೆ ಗೊತ್ತಿದೆ ಟೂ ಡಿ ಫ್ರಾಮ್ ಇಕ್ವೇಶನ್ ಒನ್, ವಿ ನೋ ದ್ಯಾಟ್ ಟೂ ಡಿ ಅಂತಂದ್ರೆ ತ್ರೀ ಎ ಇದ್ದಂಗೆ, ಹೌದಾ? ಟೂ ಡಿ ಅಂದ್ರೆ ಒಂದೇ, ತ್ರೀ ಎ ಅಂದ್ರೆ ಈಕ್ವಲ್ ಅಲ್ಲ, ಟೂ ಡಿ ಇಸ್ ಕೊಟ್ಟು ತ್ರೀ ಎ, ಹಂಗಾಗಿ ಟೂ ಡಿ ಜಾಗದಾಗ ತ್ರೀ ಎ ಹಾಕ್ರಿ, ತ್ರೀ ಎ ಇಸ್ ಕೊಟ್ಟು ತ್ರೀ ಎ ಪ್ಲಸ್ ಟು, ಟೂ ಎ ಪ್ಲಸ್ ಟು. ಈಗ ತ್ರೀ ಎ ಮೈನಸ್ ಟೂ ಎ ಇಸ್ ಈಕ್ವಲ್ ಟು ಟು, ಹೌದಾ? ಏನಾಯ್ತು ನೋಡ್ರಿ, ಈ ರೀತಿ ಮಾಡಿದಾಗ ಎ ಇಸ್ ಈಕ್ವಲ್ ಟು ಟೂ ಆಯ್ತು. ಎ ಇಸ್ ಈಕ್ವಲ್ ಟು ತ್ರೀ ಎದಾಗ ಟೂ ಎ ಹೋದ್ರೆ ಎ ಮೂರು ಉತ್ತರೇ ಬಂದಾಗ ಎ ಇಸ್ಕೊಂಡು ಟೂ ಬಂತು. ಇಕ್ವೇಶನ್ ಒನ್ ಒಳಗೆ ಈ ವ್ಯಾಲ್ಯೂ ಹಾಕ್ರಿ, ಇಕ್ವೇಶನ್ ಒನ್ ಅಲ್ಲಿ ಎ ವ್ಯಾಲ್ಯೂ ಹಾಕಿರಿ, ಹೌದಾ? ಎ ಮೊತ್ತ ಹಾಕಿರಿ, ಹಾಕಿದಾಗ ಏನಾಗ್ತದೆ ನೋಡ್ರಿ, ಹಾಕಿ ಏನಾಗ್ತದೆ, ಟೂ ಡಿ ಇಸ್ ಈಕ್ವಲ್ ಟು ತ್ರೀ ಇಂಟು ಎ ಇದ್ದಲ್ಲೇ ಟೂ ಹಾಕ್ರಿ, ಟೂ ಡಿ ಇಸ್ ಈಕ್ವಲ್ ಟು ಸಿಕ್ಸ್, ಡಿ ಇಸ್ ಈಕ್ವಲ್ ಟು ಸಿಕ್ಸ್ ಬೈ ಟು, ಡಿ ಈಕ್ವಲ್ ಟು ತ್ರೀ. ನಮಗೆ ನೋಡ್ರಿ ಏನಾಯ್ತು, ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು, ಹೌದಾ? ಎ ಇಸ್ ಈಕ್ವಲ್ ಟು ಟೂ, ಡಿ ಈಕ್ವಲ್ ಟು ತ್ರೀ, ಹೌದಾ? ನಮ್ಗೆ ಬೇಕಾದ ಶ್ರೇಣಿ ಇಲ್ಲಿ ಮಾಡ್ತೀನಿ ನೋಡಿ, ಬೇಕಾದ ಶ್ರೇಣಿ ನಾ ಮೊದಲೇ ಹೇಳಿದೆ, ಇಲ್ಲಿ ಶ್ರೇಣಿಯಲ್ಲಿ ಯಾವ ರೀತಿ ಅಕ್ಷರ ಬರ್ತಾ ಹೋಗ್ತಾವೆ, ಎ ಎ ಪ್ಲಸ್ ಡಿ, ಎ ಪ್ಲಸ್ ಟೂ ಡಿ, ಸೋ ಆನ್. ಇದು ಒಂದನೇ ಪದ, ಎರಡನೇ ಪದ, ಇದು ಮೂರನೇ ಪದ, ನಾಲ್ಕನೇ ಪದ, ಹಿಂಗೆ ಬರ್ತಾ ಹೋಗ್ತವೆ. ಎ ಅಂದ್ರೆ ಗೊತ್ತಿದೆ ಏನಿದೆ, ಎರಡು ಪ್ಲಸ್, ಎರಡನೇ ಪದ ಎ ಪ್ಲಸ್ ಡಿ, ಎ ಪ್ಲಸ್ ಡಿ ಎರಡು ಪ್ಲಸ್ ಮೂರು ಎಸ್. ನೆಕ್ಸ್ಟ್ ಎ ಪ್ಲಸ್ ಟೂ ಡಿ, ಎ ಅಂದ್ರೆ ಟೂ, ಟೂ ಡಿ ಅಂದ್ರೆ ಟೂ ಇಂಟು ಡಿ ಅಂದ್ರೆ ಎಷ್ಟಿದೆ, ಮೂರು ಇದೆ. ಕ್ಯಾಲ್ಕುಲೇಟ್ ಮಾಡ್ರಿ, ಎರಡು ಯಾವಾಗಲೂ ಎರಡ, ಎರಡು ಪ್ಲಸ್ ಮೂರು ಮಾಡಿದ್ರೆ ಎಷ್ಟಾಗ್ತದೆ, ಐದು, ಎರಡು ಪ್ಲಸ್ ಮೂರು ಎರಡು ಆರು, ಆರು ಪ್ಲಸ್ ಎರಡು ಎಂಟು, ಸೋ ಆನ್, ಟೂ ಫೈವ್ ಏಟ್, ಸೋ ಆನ್ ಅಂತಕ್ಕಂಥದ್ದು. ಬೇಕಾದ ಶ್ರೇಣಿ ಯಾವುದು, ಇದು ಶ್ರೇಣಿ, ಈ ರೀತಿಯಾಗಿ ಬರ್ತದೆ. ಆದ್ಮೇಲೆ ನೋಡ್ರಿ, ನೋಡ್ರಿ ಯಾವ ರೀತಿಯಾಗಿ ಶ್ರೇಣಿಯಾಗಿ ಬಂತು ಇದು ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಒಂದು ಸಮಾಂತರ ಶ್ರೇಣಿಯ ಏಳನೇ ಪದ ಅದರ ಎರಡನೇ ಪದ ನಾಲ್ಕರಷ್ಟಿದೆ, ಹಾಗೂ ಶ್ರೇಣಿಯ ಹನ್ನೆರಡನೇ ಪದ ನಾಲ್ಕನೇ ಪದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ, ಹಾಗಾದರೆ ಆ ಶ್ರೇಣಿಯನ್ನು ತಿಳಿಸ್ರಿ ಅಂತಂದರೆ ಈ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕಾಗ್ತದೆ. ಇದರಲ್ಲಿ ಮೂರು ಅಂಕಗಳಲ್ಲಿ ಯಾವ ರೀತಿಯಾಗಿ ಅಂಕವನ್ನು ಡಿವೈಡ್ ಮಾಡ್ತಾರಪ್ಪ ಅಂತಂತಂದರೆ, ಎರಡು ಪಾಯಿಂಟ್ಸು, ಎರಡು ಪಾಯಿಂಟ್ ಕೂಡಿ ಹಾಫ್ ಮಾರ್ಕ್ಸ್ ಸಿಗ್ತದೆ ನಿಮಗೆ, ಹಾಗೆ ಇದಕ್ಕೆ ಹಾಫ್ ಮಾರ್ಕ್ಸ್ ಸಿಗ್ತದೆ, ಅದು ಒನ್ ಮಾರ್ಕ್ ಆಯ್ತು ಇಲ್ಲಿಗೆ. ನೆಕ್ಸ್ಟು ಸೆಕೆಂಡ್ ಇಕ್ವೇಷನ್, ಸೆಕೆಂಡ್ ಇಕ್ವೇಷನ್ ಏನು ಕಂಡು ಹಿಡ್ಕೋತಿರಲ್ಲ, ಇದು ಯಾವುದು, ಟೂ ಡಿ ಇಸ್ ಕೊಟ್ಟು ಟೂ ಎ ಪ್ಲಸ್ ಟು, ಇಲ್ಲಿಗೆ ಹಾಫ್ ಮಾರ್ಕ್ಸು, ಇದಕ್ಕೆ ಹಾಫ್ ಮಾರ್ಕ್ಸು, ಅಂದರೆ ಒಂದು ಎರಡು ಮಾರ್ಕ್ಸ್ ಇಲ್ಲ ಆಯಿತು, ಹೌದಾ? ಎರಡು ಮಾರ್ಕ್ಸ್ ಅಲ್ಲ ಆಯಿತು. ಮುಂದೆ ಮುಂದೇನು ಮಾಡಿದಾರಪ್ಪ ಅಂತಂತಂದರೆ, ಡಿ ವ್ಯಾಲ್ಯೂ ಬಂದಕ್ಕೆ ಹಾಫ್ ಮಾರ್ಕ್ಸು, ಇದಕ್ಕೆ ಹಾಫ್ ಮಾರ್ಕ್ಸು, ನೋಡ್ರಿ ಒಂದು ಮಾರ್ಕ್ಸು, ಎರಡು ಮಾರ್ಕ್ಸು, ಮೂರು ಮಾರ್ಕ್ಸ್, ಈ ರೀತಿಯಾಗಿ ಮಾರ್ಕ್ಸನ್ನು ಡಿವೈಡ್ ಮಾಡಿದ್ದಾರೆ. ಡಿ ವ್ಯಾಲ್ಯೂ, ಎ ವ್ಯಾಲ್ಯೂ ಮತ್ತು ಉತ್ತರ ಕನ್ನಡದ ಡೀಡ್ ಮಾರ್ಕ್ಸು, ಈ ಇಕ್ವೇಷನ್ ಹಾಕ್ಕೊಂಡು ಎ ಡಿ ಇದನ್ನು ಒಂದನೇ ಇಕ್ವೇಷನ್, ಒಂದನೇ ಇಕ್ವೇಷನು ಎರಡನೇ, ಒಂದನೇ ಇಕ್ವೇಷನ್ನಾ ಇದು ಏನಿದೆ, ಎರಡನೇ ಇಕ್ವೇಷನ್ ಅಂದ್ರೆ ಇದೇ ಬರ್ತದೆ, ಹೌದಾ? ಒಂದನೇ ಇಕ್ವೇಷನ್ ಮಾಡ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಟರ್ಮ್ಸ್ಗಳು ಒಂದನೇ ಇಕ್ವೇಷನ್ನು ಮತ್ತು ಆ ಮುಂದಿನ ಇದಕ್ಕೆ ಉತ್ತರಕ್ಕೆ ಕೂಡಿ ದೀಡ್ ಮಾರ್ಕ್ಸು, ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ ಮತ್ತು ಆ ಉತ್ತರ, ಟೋಟಲ್ ಉತ್ತರ ಕೂಡಿ ದೀಡ್ ಮಾರ್ಕ್ಸ್, ಟೋಟಲ್ ತ್ರೀ ಮಾರ್ಕ್ಸ್ಗಳು ಈ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಆದ್ಮೇಲೆ ತಾವು ಗಮನಿಸ್ತೀರಿ, ನಾನು ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ತೇನೆ. ಆದ್ಮೇಲೆ ಈ ಸಮಸ್ಯೆಯನ್ನು ನೋಡ್ರಿ, ಇದನ್ನು ಕೂಡ ಮೂರು ಅಂಕದ ಪ್ರಶ್ನೆಯನ್ನಾಗಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಏನು ಸಮಸ್ಯೆ ಅಂತಂದರೆ, ಎ ಇಂಟು ದ ಬ್ರಾಕೆಟ್ ಮೈನಸ್ ತ್ರೀ ಟು, ಬಿ ಇಂಟು ದ ಬ್ರಾಕೆಟ್ ಮೈನಸ್ ಒನ್ ಮೈನಸ್ ಫೋರ್, ಮತ್ತು ಸಿ ಇಂಟು ದ ಬ್ರಾಕೆಟ್ ಫೈವ್ ಟು, ಟ್ರಯಾಂಗಲ್ ಎ ಬಿ ಸಿಯ ಶೃಂಗ ಬಿಂದುಗಳಾಗಿವೆ. ಎಂ ಮತ್ತು ಎನ್ ಕ್ರಮವಾಗಿ ಎ ಬಿ ಮತ್ತು ಎ ಸಿಗಳ ಮಧ್ಯ ಬಿಂದುಗಳಾದರೆ ಟೂ ಎಮ್ ಎನ್ ಇಸ್ ಕೊಟ್ಟು ಬಿ ಸಿ ಎಂದು ಸಾಧಿಸ್ರಿ ಅಂತಕ್ಕಂಥದ್ದನ್ನು ಅವರಲ್ಲಿ ಹೇಳಿದ್ದಾರೆ. ನೋಡ್ರಿ ಇದಕ್ಕೆ ಪರಿಹಾರ ನಾವು ಗಮನಿಸಿದಾಗ, ನಮಗೆ ಎಮ್ ಎನ್ಗಳನ್ನು ಮಧ್ಯ ಬಿಂದುಗಳಾಗಿ ಕೊಟ್ಟಿರೋದ್ರಿಂದ ಎಂ ಬಿಂದುವಿನ ನಿರ್ದೇಶಾಂಕಗಳನ್ನು ನೋಡಬೇಕಾಗ್ತದೆ. ಎಂ ಬಿಂದುವಿನ, ಎಂ ಬಿಂದುವಿನ, ಇಲ್ಲಿ ನಾವು ಈ ಕಡೆ ಬರ್ಕೊಂಡ್ಬಿಡೋಣ, ಎಂ ಬಿಂದುವಿನ
ನಿರ್ದೇಶಾಂಕಗಳು ಹೌದಾ, ಎಂ ಬಿಂದು ನಿರ್ದೇಶಾಂಕಗಳನ್ನು ತಗೊಳ್ಳೋಣ. ಏನಿದೆ ಫಾರ್ಮುಲಾ ಅಲ್ಲಿ ಎಂ ಬಿಂದು ನಿರ್ದೇಶಾಂಕದೊಳಗೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಡಿವೈಡೆಡ್ ಬೈ ಟೂ, ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಡಿವೈಡ್ ಬೈ ಟೂ, ವೈ ಒನ್ ಪ್ಲಸ್ ವೈ ಟೂ ಡಿವೈಡೆಡ್ ಬೈ ಟೂ ಅಂತಿದೆ. ಹೌದಾ, ವೈ ಒನ್ ಪ್ಲಸ್ ವೈ ಟೂ ಡಿವೈಡ್ ಬೈ ಟೂ. ಇಲ್ಲಿ ಎಲ್ಲ ಡಾಟಾ ಹಾಕ್ಬಿಟ್ರಿ, ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಅಂತಂದ್ರೆ ಏನು ಬರ್ತದೆ? ಮೈನಸ್ ಒನ್ ಮೈನಸ್ ತ್ರೀ, ಮೈನಸ್ ಒನ್ ಮೈನಸ್ ತ್ರೀ. ಹೌದಾ, ಮೈನಸ್ ಒನ್ ಮೈನಸ್ ತ್ರೀ ಎಕ್ಸ್ ಒನ್ ಎಕ್ಸ್ ಟೂಗಳು. ಹೌದಾ, ಮೈನಸ್ ಒನ್ ಮೈನಸ್ ತ್ರೀ ಡಿವೈಡ್ ಬೈ ಟೂ. ವೈ ಒನ್ ವೈ ಟೂ ಅಂದರೆ ಮೈನಸ್ ಫೋರ್ ಪ್ಲಸ್ ಟೂ, ಇದು ಮೈನಸ್ ಫೋರ್ ಇದು ಪ್ಲಸ್ ಟೂ ಅದ, ಮೈನಸ್ ಫೋರ್ ಪ್ಲಸ್ ಟೂಗಳು ಇಲ್ಲಿ ಡಾಟಾದ ಬಂದು ನೋಡಿ. ಎಕ್ಸ್ ಒನ್ ಎಕ್ಸ್ ಟೂ, ವೈ ಒನ್ ವೈ ಟೂ, ಗೊತ್ತಾಯ್ತಾ? ಇಲ್ಲಿ ಏನು ಮಾಡಿದ್ವಿ ನಾವು, ಮೈನಸ್ ಒನ್ ಮೈನಸ್ ತ್ರೀ, ಗೊತ್ತಾಯ್ತಾ? ಗೊತ್ತಾಗ್ತಾ ಇದೆಯಾ ನಿಮಗೆ? ಮೈನಸ್ ಒನ್ ಮೈನಸ್ ತ್ರೀ ಎಕ್ಸ್ ಎಕ್ಸ್ ವ್ಯಾಲ್ಯೂಗಳನ್ನ ಹಾಕೊಂಡ್ವಿ, ಯಾಕಂದ್ರೆ ಎಕ್ಸ್ ಒನ್ ಎಕ್ಸ್ ಟೂ ಕೇಳೋಣ, ವೈ ಒನ್ ವೈ ಟೂ ಆಗ ಯು ವ್ಯಾಲ್ಯೂ ಹಾಕೊಂಡು ಡಿವೈಡ್ ಬೈ ಟೂ ಮಾಡ್ಕೊಂಡ್ವಿ. ನೋಡಿ, ಇದು ಸಿಂಪ್ಲಿಫೈ ಮಾಡ್ತಾ ಬನ್ನಿರಿ, ಏನು ಬರ್ತದೆ ಇದು ಉತ್ತರ ಅಂತಂತಂದ್ರೆ, ಎಂ ಬಿಂದು ನಿರ್ದೇಶಾಂಕ ಏನು ಬರ್ತದೆ? ಮೈನಸ್ ಒನ್ ಮೈನಸ್ ಫೋರ್ ಅಂದ್ರೆ ಮೈನಸ್ ತ್ರೀ ಅಂದ್ರೆ ಮೈನಸ್ ಫೋರ್ ಡಿವೈಡ್ ಬೈ ಟೂ, ಇದು ಮೈನಸ್ ಟೂ ಡಿವೈಡ್ ಬೈ ಟೂ. ಏನು ಬರ್ತದೆ? ಮೈನಸ್ ಟೂ ಮೈನಸ್ ಒನ್. ಇದು ಏನು? ಎಂ ಬಿಂದುವಿನ ನಿರ್ದೇಶಾಂಕಗಳು. ಹೌದಾ, ಎಂ ಇನ್ನು ಎನ್ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿತೀವಿ. ಎನ್ ಬಿಂದುವಿನ ನಿರ್ದೇಶಾಂಕ, ಎನ್ ಬಿಂದುವಿನ ನಿರ್ದೇಶಾಂಕ, ಹೌದಾ, ಅವುಗಳನ್ನು ಕಂಡುಹಿಡಿಯಬೇಕಾದ್ರೆ ಅದರ ಸೂತ್ರ ಏನಿದೆ? ಎಂ ಬಿಂದುವಿನ ನಿರ್ದೇಶಾಂಕ ಸೇಮ್ ಮಾತಾಡುವಾಗ ಆರ್ಯ ಮಾಡ್ತೀವಿ, ಅದಕ್ಕೆ ಈ ರೀತಿ ತಗೋತೀವಿ. ಯಾಕಂತಂದ್ರೆ ಎಂ ಅಂದ್ರೆ ಎ ಬಿ, ಇವನ್ ಮಾತ್ರ ಕನ್ಸಿಡರ್ ಮಾಡಬೇಕು. ಎನ್ ಅಂದ್ರೆ ಎ ಸಿ, ಹೌದಾ, ಇವೆರಡುಗಳನ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಈ ರೀತಿಯಾಗಿ ನಾವು ಮಾಡ್ಕೊಂಡಾಗ, ಎನ್ ಬಿಂದುವನ್ನು ನಾವು ಕನ್ಸಿಡರ್ ಮಾಡ್ಕೊಂಡಾಗ, ಎ ಸಿ ಎ ಮತ್ತು ಸಿ ಗಳನ್ನ ಎಂ ಎನ್ ಇದು ಎಕ್ಸ್ ಒನ್ ಎಕ್ಸ್ ಟೂ ಅಂತ ತಗೋಬೇಕು. ಯಾಕಂದ್ರೆ ಅವ್ರು ಹೇಳ್ಯಾರ ನೋಡ್ರಿ, ಎಂ ಮತ್ತು ಎನ್ ಕ್ರಮವಾಗಿ ಎ ಬಿ ಮತ್ತು ಎ ಸಿ ಗಳಾಗಿವೆ. ಎಂ ಅಂದ್ರೆ ಎ ಬಿ ಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಇಷ್ಟ ತನ, ಎಕ್ಸ್ ಒನ್ ಎಕ್ಸ್ ಟೂಗಳನ್ನ ಇದ್ರ ಹಾಕೊಂಡ್ವಿಲ್ಲ. ಈಗ ಎನ್ ಅಂದ್ರೆ ಎ ಸಿ ತಗೋಬೇಕು ಅಂತ ಹೇಳ್ಯಾರ, ಯಾಕಂದ್ರೆ ಎ ಸಿಗಳ ಮಧ್ಯೆ ಬಿಂದುಗಳಾಗ್ಯಾವ. ಹಂಗಾರೆ ಎ ಸಿ ಎಲ್ಲ ಕನ್ಸಿಡರ್ ಮಾಡ್ಕೊಡ್ರಿ. ಹಾಗಾಗಿ ನೋಡ್ರಿ ಏನಾಗ್ತದೆ, ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಅಂದ್ರೆ ಫೈವ್ ಮೈನಸ್ ತ್ರೀ ಡಿವೈಡ್ ಬೈ ಟೂ, ಟೂ ಪ್ಲಸ್ ಟೂ ಡಿವೈಡೆಡ್ ಬೈ ಟೂ. ಯಾಕಂದ್ರೆ ಎ ಸಿ ತಗೋಬೇಕು, ಎ ಸಿಗಳನ್ನ ಕನ್ಸಿಡರ್ ಮಾಡ್ಬೇಕು, ಎನ್ ಕ್ರಮವಾಗಿ ಎ ಸಿಗಳಾಗಿದ್ದಾವೆ. ಹೌದಾ, ಈ ರೀತಿ ಮಾಡಿದಾಗ ಏನ್ ಬರ್ತದೆ? ಟೂ ಡಿವೈಡ್ ಬೈ ಟೂ, ಇದು ಫೋರ್ ಡಿವೈಡ್ ಬೈ ಟೂ, ಇದು ಒನ್ ಒನ್ ಟೂ. ಇವೇನದು? ಎನ್ ಬಿಂದುವಿನ ನಿರ್ದೇಶಾಂಕಗಳು. ಎಂ ಬಿಂದು ನಿರ್ದೇಶಾಂಕ ಮೈನಸ್ ಟೂ ಮೈನಸ್ ಒನ್ ಇದೆ, ಎನ್ ಬಿಂದು ನಿರ್ದೇಶಾಂಕ ಒನ್ ಟೂ ಇದೆ. ಹೌದಾ, ಇನ್ನ ಎಂ ಎನ್ ನ ಉದ್ದ ಕಂಡುಹಿಡಿಬೇಕು ನಾವು. ಎಂ ಎನ್ ನ ಉದ್ದ, ಎಂ ಇದರ ಉದ್ದ, ಇದರ ಫಾರ್ಮುಲಾ ಇದೆ ಏನಪ್ಪಾ ಅಂತಂತಂದ್ರೆ, ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ನೋಡ್ರಿ, ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ಎಂ ಎನ್ ನ ಉದ್ದ ಕಂಡುಹಿಡಿಬೇಕಾದ್ರೆ ಈಗ ಹಾಕ್ರಿ, ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹಾಕ್ರಿ, ಏನ್ ಬರ್ತದೆ? ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಮಾಡಿದಾಗ, ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬಂದಾಗ ಏನು ಬರ್ತಾ ಹೋಗ್ತದೆ ಅಂತಂತಂದ್ರೆ, ಈಗ ನಮ್ಗೆ ವ್ಯಾಲ್ಯೂ ಗೊತ್ತಾಗಿದೆ ಏನ್ರಿ, ಯು ಇದ್ರಾಗಿ ಈಗ ಎಕ್ಸ್ ಟೂ ಎಕ್ಸ್ ಒನ್ ಯು ಎಂ ಎನ್ ಒಳಗೆ, ಈಗ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟೂ, ಈಗ ಇದ್ರ ವ್ಯಾಲ್ಯೂ ಹಾಕೊಂತ ಹೋಗ್ತೀವಿ ನಾವು. ಏನ್ ಬರ್ತದೆ ಅಂತಂದ್ರೆ, ಇಲ್ಲಿ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಒನ್ ಮೈನಸ್ ಟೂ ಆಗಿತ್ತು, ಬಟ್ ಇಲ್ಲಿ ಮೈನಸ್ ಟೂ ಮೈನಸ್ ಟೂ ಮೈನಸ್ ಪ್ಲಸ್ ಆಗಿ ಒನ್ ಪ್ಲಸ್ ಟೂ ಆಗ್ತದೆ. ಇದು ಎರಡು ಕಂಡುಹಿಡಿದಲ್ಲ ಈಗ ಎಂ ಎನ್ ಗಳ ನಿರ್ದೇಶಾಂಕ ಅವು. ಈಗ ಎಕ್ಸ್ ಒನ್ ಎಕ್ಸ್ ಟೂ ವೈ ಒನ್ ವೈ ಟೂ, ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟೂ ಆಗಿ ಕನ್ವರ್ಟ್ ಆದ. ಈಗ ಒನ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಮೈನಸ್ ಟೂ ಮೈನಸ್ ಪ್ಲಸ್ ಟೂ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಏನಾಗ್ತದೆ ನೋಡ್ರಿ, ತ್ರೀ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಅಂದ್ರೆ ನೈನ್ ಪ್ಲಸ್ ನೈನ್ ಅಂದ್ರೆ ಏಯ್ಟೀನ್, ರೂಟ್ ಏಯ್ಟೀನ್ ಬಂತು. ರೂಟ್ ಏಯ್ಟೀನ್ ಅನ್ನು ಹೆಂಗೆ ಬರಿತೀವಿ ನಾವು, ನೈನ್ ಇಂಟು ಟೂ ಅಂತ ಬರಿತೀವಿ. ನೈನ್ ಅಂದ್ರೆ ಎಷ್ಟ್ರದ್ದು ಸ್ಕ್ವೇರ್ ಅದು? ಮೂರದು. ಹಂಗಾದ್ರೆ ತ್ರೀ ರೂಟ್ ಟೂ, ತ್ರೀ ರೂಟ್ ಟೂ ಅಂತಕ್ಕಂಥದ್ದು ಎಂ ಎನ್ ನ ಉದ್ದ. ಎಂ ಎನ್ ನ ಉದ್ದ ಎಷ್ಟಾಯ್ತು? ಉದ್ದ ತ್ರೀ ರೂಟ್ ಟೂ ಆರ್. ಹೌದಾ, ತ್ರೀ ರೂಟ್ ಟೂ ಆರ್. ಇನ್ನು ಬಿ ಸಿ ಯ ಉದ್ದ ನೋಡ್ರಿ, ಆದ್ಮೇಲೆ ಬಿ ಸಿ ಯ ಉದ್ದವನ್ನು ಕಂಡುಹಿಡಿಯಬೇಕಾಗಿದೆ. ಬಿ ಸಿ ಉದ್ದ ಯಾಕಂತಂತಂದ್ರೆ, ನಾವು ಬಿ ಸಿ ಉದ್ದವನ್ನು ಕಂಡುಹಿಡಿದ್ರೆ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ, ಇಲ್ಲೇ ಇದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಎಂ ಎನ್ ನ ಉದ್ದ ಕಂಡುಹಿಡಿದೀವಿ, ಟೂ ಎಂ ಎನ್ ಅಲ್ಲ, ಬರೀ ಎಂ ಎನ್ ಕಂಡುಹಿಡಿದೀವಿ. ಇನ್ನು ಬಿ ಸಿ ಯ ಉದ್ದ, ಬಿ ಸಿ ಉದ್ದ ಇದರ ಉದ್ದ ಕಂಡುಹಿಡಿಬೇಕಂದ್ರೆ ಸೇಮ್ ಫಾರ್ಮುಲಾ, ಇಲ್ಲೂ ಕೂಡ ಸೇಮ್ ಫಾರ್ಮುಲಾನೇ ಆಗ್ತದೆ. ಎಕ್ಸ್ ಒನ್ ಮೈನಸ್ ಎಕ್ಸ್ ಟೂ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ಇಲ್ಲಿ ಬಿ ಸಿ ಅಂದ್ರೆ ಯಾವತ್ತು ಗೊತ್ತಿರಿ ನೀವು, ಇಲ್ಲೇ ಬಿ ಸಿ ಅಂದ್ರೆ ಇವನ್ನ ಕನ್ಸಿಡರ್ ಮಾಡ್ತೀರಿ.
ಎಮ್ ಎನ್ ಅಂತದಾಗ ಇವನ್ ಕನ್ಸಿಡರ್ ಮಾಡಿದ್ವಿ, ಎಮ್ ಎನ್ ನಿರ್ದೇಶಕ ಅನ್ನಿದ್ವಿ. ಈಗ ಬಿ ಸಿ ಅಂದ್ರಾಗ ಇದನ್ನ ಕನ್ಸಿಡರ್ ಮಾಡ್ತೀವಿ. ಫಾರ್ಮುಲಾ ಸೇಮ್, ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ಫಾರ್ಮುಲಾ ಸೇಮ್ ಇದೆ, ಹಾಕ್ರಿ ಎಲ್ಲ ಡಾಟಾಗಳನ್ನ ಸಬ್ಮಿಟ್ ಮಾಡ್ರಿ. ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಅಂದಾಗ ಏನ್ ಬರ್ತದೆ? ಫೈವ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದ್ರೆ ಟೂ ಪ್ಲಸ್ ಫೋರ್ ಹೋಲ್ ಸ್ಕ್ವೇರ್. ನೋಡ್ರಿ ಹೆಂಗ್ ಬಂತಿದ್ದು. ಬಿ ಸಿ ಕನ್ಸಿಡರ್ ಮಾಡ್ರಿ. ಫೈವ್ ಮೈನಸ್ ಮೈನಸ್ ಪ್ಲಸ್ ಒನ್, ಫೈವ್ ಪ್ಲಸ್ ಒನ್ ಆದ ಟೂ, ಮೈನಸ್ ಮೈನಸ್ ಪ್ಲಸ್ ಅಂದ್ರೆ ಟೂ ಪ್ಲಸ್ ಫೋರ್ ಹೌದಾ, ಅದ್ರ ಹೋಲ್ ಸ್ಕ್ವೇರ್. ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ರಿ. ಫೈವ್ ಪ್ಲಸ್ ಒನ್ ಸಿಕ್ಸ್, ಸಿಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಪ್ಲಸ್ ಫೋರ್ ಸಿಕ್ಸ್, ಸಿಕ್ಸ್ ಸ್ಕ್ವೇರ್ ಅಂತಂದ್ರೆ ಎಷ್ಟಾಯ್ತು? ಥರ್ಟಿ ಸಿಕ್ಸ್ ಪ್ಲಸ್ ಥರ್ಟಿ ಸಿಕ್ಸ್ ಹೌದಾ, ಥರ್ಟಿ ಸಿಕ್ಸ್ ಪ್ಲಸ್ ಥರ್ಟಿ ಸಿಕ್ಸ್ ಈಕ್ವಲ್ ಟು ರೂಟ್ ಸೆವೆಂಟಿ ಟೂ ಆಯ್ತು. ಈ ಥರ್ಟಿ ಸೆವೆನ್, ಈ ಸೆವೆಂಟಿ ಟೂನ ಹೆಂಗೆ ಬರಿಬೋದು? ಒಳಗೆ ರೂಟ್ ಒಳಗೆ ಸೆವೆಂಟಿ ಟೂ, ಥರ್ಟಿ ಸಿಕ್ಸ್ ಇಂಟು ಟೂ ಅಂತ ಬರಿಬೋದಾ? ಥರ್ಟಿ ಸಿಕ್ಸ್ ಸ್ಕ್ವೇರ್ ರೂಟ್ ಏನು? ಸಿಕ್ಸ್. ಥರ್ಟಿ ಸಿಕ್ಸ್ ಬರ್ತಾರೆ ಸಿಕ್ಸ್ ಆಗ್ತದೆ ರೂಟ್ ಟೂ ಹೌದಾ, ರೂಟ್ ಟೂ ಒಳಗೆ ಉಳಿತದೆ. ಥರ್ಟಿ ಸಿಕ್ಸ್ನ ಸ್ಕ್ವೇರ್ ರೂಟ್ ಒಳಗಿದೆ, ಅದನ್ನು ಹೊರಗೆ ತೆಗೆದ್ಬಿಟ್ಟು ಅಂದರೆ ಥರ್ಟಿ ಸಿಕ್ಸರ ಸ್ಕ್ವೇರ್ ರೂಟ್ ಏನಾಗ್ತದೆ? ಸಿಕ್ಸ್ ಆಗ್ತದೆ. ಸಿಕ್ಸ್ ಸ್ಕ್ವೇರ್ ಎಷ್ಟು? ಥರ್ಟಿ ಸಿಕ್ಸ್ ಹೌದಾ. ಹಾಗಾಗಿ ಇದು ಹೊರಗೆ ತೆಗೆದಾಗ ಸಿಕ್ಸ್ ಆಯಿತು, ಇದು ರೂಟ್ ಟೂ ಏನಿದೆ ಒಳಗೆ ಉಳಿತದೆ, ಅದು ರೂಟ್ ಟೂ ಆಯಿತು. ಅದು ಬಿ ಸಿಯ ಉದ್ದ ಹೌದಾ, ಬಿ ಸಿಯ ಉದ್ದ, ಬಿ ಸಿಯ ಉದ್ದ ಎಷ್ಟು? ಸಿಕ್ಸ್ ರೂಟ್ ಟೂ ಅಂತಕ್ಕಂಥದ್ದು. ಇನ್ನು ಟೂ ಎಮ್ ಎನ್ ನಾವು ಕಂಡಿಡಿದಿಲ್ಲ, ಟೂ ಎಮ್ ಬರೀ ಎಮ್ ಎನ್ ಕಂಡಿಡಿದೀವಿ, ನೋಡಿಲ್ಲ ಎಮ್ ಎನ್ ಉದ್ದ ತ್ರೀ ರೂಟ್ ಟೂ ಇದೆ. ಟೂ ಎಮ್ ಎನ್ ಅಂದ್ರೆ ಟೂ ಇಂಟು ಎಮ್ ಎನ್ ಉದ್ದ ಎಷ್ಟಿದೆ? ತ್ರೀ ರೂಟ್ ಟೂ ಇದೆ ಹೌದಾ. ಟೂ ಇಂಟು ತ್ರೀ ಮಾಡಿದ್ರೆ ಸಿಕ್ಸ್ ಆಯ್ತು, ಸಿಕ್ಸ್ ರೂಟ್ ಟೂ ಆಯ್ತು. ಬಿ ಸಿ, ಬಿ ಸಿ ವ್ಯಾಲ್ಯೂನು ಸಿಕ್ಸ್ ರೂಟ್ ಟೂ, ಟೂ ಎಮ್ ಎನ್ ವ್ಯಾಲ್ಯೂನು ಸಿಕ್ಸ್ ರೂಟ್ ಟೂ ಅಂದಮೇಲೆ ಟೂ ಎಮ್ ಎನ್ ಇಸ್ ಈಕ್ವಲ್ ಟು ಬಿ ಸಿ ಅಂತೇಳಿ ನಾವೇನು ಮಾಡಿದ್ವಿ? ಪ್ರೂವ್ ಮಾಡಿದ್ದೀವಿ ಹೌದಾ. ಈ ರೀತಿಯಾಗಿ ನಾವು ಪ್ರೂವ್ ಮಾಡಿದ್ದೀವಿ. ಇದು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಮೂರು ಅಂಕದ ಪ್ರಶ್ನೆಗಳಾಗಿ ಕೇಳಿದಾಗ ಯಾವ ರೀತಿಯಾಗಿ ಇಲ್ಲಿ ಅಂಕಗಳು ಡಿವೈಡ್ ಆಗ್ತಾ ಹೋಗ್ತವೆ ಅಂತಂತಂದ್ರೆ ಆದ್ಮೇಲೆ ಇಲ್ಲಿ ನಾವು ಮೊದಲಿಗೆ ಏನು ಎಮ್ ಬಿಂದು ನಿರ್ದೇಶಾಂಕ ಕಂಡುಹಿಡಿತೀವಿ, ಅದಕ್ಕೆ ಒಂದು ಅಂಕ ಸಿಗ್ತದೆ. ಎಮ್ ಬಿಂದು ನಿರ್ದೇಶಾಂಕ, ಎನ್ ಬಿಂದು ನಿರ್ದೇಶಾಂಕಗಳನ್ನು ಸೇರಿ ಟೋಟಲ್ ಆಗಿ ಈ ಫಾರ್ಮುಲಾ ಹಚ್ಕೊಂಡು ಎಲ್ಲ ಮಾಡಿದಕ್ಕೆ ಇವೆರಡೂ ಸೇರಿ ಇದಕ್ಕೆ ಕರ್ದ ಇದಕ್ಕೆ ಕರ್ದ ಕೂಡಿ ಒಂದು ಅಂಕ ಸಿಗ್ತದೆ ನಮಗೆ. ನೆಕ್ಸ್ಟು ಎಮ್ ಎನ್ ನ ಉದ್ದದ ಫಾರ್ಮುಲಾ ಹಚ್ತೀವಲ್ಲ, ಇದಕ್ಕೆ ಹಾಫ್ ಮಾರ್ಕ್ಸ್ ಇದೆ, ಇದಕ್ಕೆ ಹಾಫ್ ಮಾರ್ಕ್ಸ್ ಅಂದ್ರೆ ಒಂದೂವರೆ ಮಾರ್ಕ್ಸ್ ಆಗ್ತಿ ಟೋಟಲ್. ಆಮೇಲೆ ಇದರ ವ್ಯಾಲ್ಯೂ ಏನು ಕಂಡುಹಿಡಿತೀವಿ? ಎಮ್ ಎನ್ ನ ಉದ್ದ ಇದಕ್ಕೆ ಹಾಫ್ ಮಾರ್ಕ್ಸ್ ಇದೆ ಅಂದರೆ ಟೂ ಮಾರ್ಕ್ ಆಯ್ತು ಇಲ್ಲಿಗೆ. ಆಮೇಲೆ ಬಿ ಸಿಯ ಉದ್ದ ಏನು ಕಂಡುಹಿಡಿತೀವಿ? ಇದಕ್ಕೆ ಹಾಫ್ ಮಾರ್ಕ್ಸ್ ಇದೆ ಹೌದಾ. ನೆಕ್ಸ್ಟ್ ಟೋಟಲ್ ಏನು ಪ್ರೂವ್ ಮಾಡ್ತೀವಿ ಎರಡು ಕೂಡಿ, ಇದಕ್ಕೆ ಹಾಫ್ ಮಾರ್ಕ್ಸು. ಹಾಫ್ ಆಫ್ ಒನ್ನು ಹೌದಾ, ಹಾಫ್ ಆಫ್ ಒನ್ನು, ಇದು ಹಾಫ್, ಇದು ಹಾಫು, ಎಷ್ಟಾಯ್ತು? ಒನ್ ಪ್ಲಸ್ ಒನ್ ಟೂ ಆಯಿತು. ಆಮೇಲೆ ಎಮ್ ಎನ್ಗಳದ್ದು ಹಾಫ್ ಆಫ್ ಕೂಡಿ ಒನ್ನು, ಅಂದರೆ ಟೂ ಪ್ಲಸ್ ಒನ್ ತ್ರೀ ಮಾರ್ಕ್ಸ್ ಆಯಿತು. ಈ ರೀತಿಯಾಗಿ ಮಾರ್ಕ್ಸ್ ಡಿವೈಡ್ ಆಗ್ತದೆ. ಆದಮೇಲೆ ಈ ಎಲ್ಲ ಪ್ರಶ್ನೆಗಳು ಅತ್ಯಂತ ಲೇಂದಿ ಪ್ರೊಸೆಸ್ನಲ್ಲಿ ಇರೋದ್ರಿಂದ ನಾನು ಸಾವಕಾಶವಾಗಿ ತಿಳಿಸ್ತಾ ಇರೋದ್ರಿಂದ ಒಂದೊಂದು ವಿಡಿಯೋದಾಗ ಎರಡು ಅಥವಾ ಮೂರು ಪ್ರಶ್ನೆಗಳನ್ನು ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೂರು ಅಂಕದ್ದು ಒಂದು ಅಂಕದ ಪ್ರಶ್ನೆಗಳು ಒಂದೇ ವಿಡಿಯೋದಲ್ಲಿ ಮುಗಿಸಿದ್ದೇನೆ, ಎರಡು ಅಂಕದ ಪ್ರಶ್ನೆಗಳು ಸ್ವಲ್ಪ ಸಮಯ ತೆಗೆದುಕೊಂಡಿದೆ, ಮೂರು ಅಂಕದ ಪ್ರಶ್ನೆಗಳು ಈಗ ಸ್ವಲ್ಪ ಹೆವಿ ಟೈಮ್ ತೊಗೊಳಕತ್ತಾವೆ. ಯಾಕಂತಂದ್ರೆ ಸ್ವಲ್ಪ ಲೆಂದಿ ಪ್ರೊಸೆಸ್ ಅದಾವೆ. ಮೂರು ಅಂಕಗಳು ತೊಗೋಬೇಕಾದ್ರೆ ಯಾವ್ಯಾವ ಪಾಯಿಂಟ್ಸ್ಗಳ ಆಧಾರ ಮೇಲೆ ತೊಗೋಬೇಕನ್ನೋ ಎಲ್ಲ ಸವಿಸ್ತಾರವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇರೋದ್ರಿಂದ ಸ್ವಲ್ಪ ಸಮಯ ಜಾಸ್ತಿ ತೆಗೆದುಕೊಳ್ತಾ ಇದೆ. ಅದಕ್ಕಾಗಿ ಕ್ಷಮೆ ಇರಲಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ. ಎಸ್ ಎಲ್ ಸಿ ಮಕ್ಕಳ ಈ ಒಂದು ಯಶಸ್ಸಿನಲ್ಲಿ ನಂದು ಕೂಡ ಒಂದು ಸಣ್ಣ ಒಂದು ಕೊಡುಗೆ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ತಮ್ಮೆಲ್ಲರ ಪ್ರೋತ್ಸಾಹ ಅತ್ಯಗತ್ಯ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.